ಮಾತ್ರ ದೃಶ್ಯ ಮಾಧ್ಯಮಗಳು ಅಂಜನೆ ಪತ್ರಿಕಾ ಮಾಧ್ಯಮದಲ್ಲಿ ಲಘು ಮಿಸ್ ಕ್ರಿಯೇಷನ್ ಮೈ ನೇಮ್ ಇಸ್ ಅಣ್ಣಪ್ಪ ಪಂಚನ ಒಂದು ಸಿನಿಮಾ ಒಂದೇ ಶುಕ್ರವಾರದಲ್ಲಿ 25 ತಾರೀಕಾನಿ ಜ್ಯೋತಿ ಟಾಕೀಸ್ ಅಂಜನೆ ಕುಟ್ಲದ ಮಲ್ಟಿಪ್ಲೆಕ್ಸ್ ಅಂಜನೆ ಕೆಲವೊಂದು ಟಾಕೀಸ್ ಎಲ್ಲ ಇಂಗ್ಲೀಗೆ ಗೊತ್ತಾಗ್ಬೋದು, ಕೆಲವು ಟಾಕೀಸ್ ಹಾಕ್ತಾರೆ ಎಲ್ಲ ಇಂಗ್ಲೋ ಪೇಪರ್ ಪಾರ್ಟ್ನರ್ಗಳ ಈಗ ಮಾತಿರಲ್ಲ. ರವಿ ಕಲಸ ಅಂಜನೆ ರೋಷನ್ ರೋಹನ್ ಶೆಟ್ಟಿ ಅದನ್ನ ಮುಖಾಂತರ ಈಗ ಮಾತಿರಗಳಿಗೆ ಸ್ವಾಗತ ಕೋರೋದಿಲ್ಲ. ಈವನ್ ಈ ಸಿನಿಮಾ ಈಗಲೂ ಸುಮಾರು 1 ವರ್ಷದಿಂದಲೂ ತುಂಬ ಈ ಒಂದು ಸಿನಿಮಾನ ಶುರು ಮಾಡಿದ್ರ ಭಾರಿ ಪೊರುಗಳು ಭಾರಿ ಅಚ್ಚುಕಟ್ಟಿದೆ ಎಂಟ ಮಲ್ಟಿ ಟ್ಯಾಲೆಂಟ್ ಬಂದು ಇತ್ತಿನ ಈಗ ಕಲಾವಿದರು ಅಂಜನೆ ಈಗ ನಾನು ಅರವಿಂದ್ ಬೋರ್ಡ್ ಅದು ಮುಖ್ಯ ಭೂಮಿಕೆಗಳಿದೆ. ಅಂಜನೆ ನವೀನ್ ಪಂಡಿತ್ ರಂಗಾಯಣ ರಘು ಸ್ಪೆಷಲ್ ಆದ ಈಗ ರಂಗಾಯಣ ರಘುನು ಈ ಒಂದು ನೀವು ಕೊಂಚ ಇಂಟ್ರೊಡ್ಯೂಸ್ ಮಾಡಿದ್ರ ಅಂಜನೆ ಈಗ ನಾಯಕ ನಟ ಅದು ಮಂಜುರೈ ಮೂಡೋರು ಅಂತೇಳಿ ನಾಯಕಿ ಇತ್ತೀಗ ಬರೋದಿಲ್ಲರು ಒಂದು ಅದು ಕೊಡ್ತಾರೆ ನಮ್ಮನ್ನು ಸೇರೋದಿಲ್ಲರು ಸುಭಾಷ್ ಶೆಟ್ಟಿ ಬಂದರು ಅಂತೇಳಿ ಈಗ ಕ್ಯಾಮರಾಮ್ಯಾನು ಈಗ ಒಟ್ಟಿಗೆ ಉಳ್ಳರು ನರೇಂದ್ರ ಬಂದರು ಮಗ ಡೈರೆಕ್ಟರ್ ಮಯೂರ್ ಬರೋದಿಲ್ಲರು ಡೈಮಂಡ್ ಅವ್ರಿಗೆ ಗೋಡೆ ಮಟ್ಟ ಈಗ ಬೊಂಬೈ ನಮ್ಮ ಈಗ ಸಿನಿಮಾದ ಕೆಲಸ ಬಂದಿರ್ತದೆ ಆ ಕೆಲಸ ಮಾಡ್ತದೆ ಗಾಳೆ ಗಾಳೆ ಬರ್ತಿದ್ದೇವೆ ಒಂದು ಜೀವ ಟಯರ್ಡ್ ಆದ ಹತ್ರ ಬರೋದಿಲ್ಲರು ಈಗ ನಮ್ಮನ್ನು ಸೇರೋದಿಲ್ಲರು ಈಗ ಮಾತಿಲ್ಲ ತುಂಬ ಈಗ ಹೆಂಗನ ಬ್ಯಾನರ್ ಟೆಕ್ಕಸಕ್ಕ ಅಂಜನೆ ಬಿಲಿಬೈ ಯಮುನಕ್ಕ ಅಮ್ಮೇಲಿ ಪೊಲೀಸ ಅಂಜನೆ ಇತ್ತ ಮೈ ನೇಮ್ ಇಸ್ ಅಣ್ಣಪ್ಪ ಅಂತೇಳಿ ಆನ್ಲೈನ್ ಸಿನಿಮಾ ಈ ಒಂದು ಲಘು ಸಿನಿ ಕ್ರಿಯೇಷನ್ ಮುಖಾಂತರ ಈಗಲು ತುಳುನಾಡಿಗೆ ಕೊಂತ ಅಂಜನೆ ನೀನು ತುಂಬ ಈಗ ಮಸ್ತ್ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಈಗ ನಾನು ಸಪೋರ್ಟ್ ಇಚ್ಚು ಬಂದರೆ ಖಂಡಿತವಾದ ಸಿನಿಮಾ ಗೆಲ್ಲ ಗೆಲ್ಲದ ಸಾಧ್ಯ ನಮ್ಗೆ ಎಂಗ್ಲೇಯರ್ಗಳ ಸಂಬಂಧ ಆದ್ರೂ ಒಂದು ಅಂಜೆ ತುಂಬ ಮಾತಾಡಿ ಇಲ್ಲಿ ತುಂಬ ಹೆಚ್ಚಿನ ಈಗಲೂ ಸಪೋರ್ಟ್ ಮಾಡ್ತಾರೆ ಅಂಜೆ ಪ್ರತಿ ಒಂದು ಹತ್ರ ಇಂಗ್ಲೇಗೆ ನೀವು ಸಪೋರ್ಟ್ ಮಾಡ್ಬೋದು. ಈಗ ಅವರಿಗೆ ನನ್ನವರ ಅನೇಕಗಳು ಶುಭಾಶಯ ಕೊಡೋದು ಇಂಗ್ಲೇಗೆ ಎರಡು ಪಾತ್ರೆ ನಿಮಗೆ ಬೇಟೆ ಈಗ ರವಿ ಈಗ ಸರ್ ಒಂದು ಎರಡು ಪಾತ್ರೆ ಮಾಡೋದು ಅಂತ ಮಾತರೆಗಳ ನಮಸ್ಕಾರ. ಪತ್ರಿಕಾ ಮಾಧ್ಯಮ ರಿಕ್ವೆಸ್ಟ್ ಇದ್ದ ಚಿತ್ರದ ಪ್ರಚಾರಕ್ಕೆ ಹೋಗಲಿ ಹೆಡ್ಡೆ ಚಿತ್ರ ಈ ಪೋಸ್ಟರ್ ಕೊಡ್ತಾ ಇದ್ದೀನಿ ಪ್ರೊಡಕ್ಷನ್ ವೈಟ್ ಲೈನ್ ಕಾಂಪ್ರಮೈಸ್ ಆದಕ್ಕೆ ಹೆಡ್ಡೆ ಮೇಕಿಂಗ್ ಮಾಡ್ದ ಈ ಚಿತ್ರಗಳು ಅಂತೇಳಿ ಅಂದರೆ ಕನ್ನಡಕ್ಕೆ ಮುಖ್ಯ ಭೂಮಿ ಪಡಿ ನವೀನ್ ಡಿ ಪಡಿ ಪ್ರವೀಣ್ ಬಾರ್ಡರ್ ಉಮೇಶ್ ವಿಜಯ್ ಮಂಜುರೈ ಮೂಡೋರು ಒಬ್ಬ ಸುಭಾಷ್ ಶೆಟ್ಟಿ ಅಂತೇ ಕನ್ನಡದ ರಂಗಾಯಣ ರಘು ಒಂಬೈರು ಕೂಡ ಈ ಚಿತ್ರದ ಅಭಿನಯಿಸೋದ್ಲೇರು ಅಭಿನಯಿಸಿದ್ದೇವೆ ಸಂಚಾರ ಮತ್ತು ಮಾತೆಲ್ಲ ಸರ್ಕಾರ ಮಲ್ಕಲೇ ಬಂದು ವಿನಂತಿ ಮಾತಂದ್ರೆ ಏನ ಒಂದು ಎರಡನೇ ಮೂವಿ ಮೊದಲನೇ ಎನ್ನ ಫಸ್ಟ್ ಮೂವಿ ಸರ್ಕಾರಿ ಹಿರಿಯ ಪಾತ್ರದ ಕಷ್ಟ ಕಾಸರಗೋಡು ನೆಕ್ಕ ಸಹ ಅತಿ ಹೆಚ್ಚು ಸಹಕಾರ ಕೊಡೋದು ಆ ಚಿತ್ರದ ಯಶಸ್ವಿ ಮಾಡಿದ್ರು ಅಂತೇಳಿ ಈ ಚಿತ್ರಗಳು ನಿಮ್ಮ ಸಹಕಾರ ಕೊಡೋದು ಏನು ವಿನಂತಿ ಮಾಡ್ತಾನೆ ಮತ್ತು ಬುಕ್ಕೊಂದು ಸತಿ ಮಾತಾಡಿಲ್ಲ ನಮಸ್ತೆ. ಶುರುಕಾದ್ರೆ ಪತ್ರಿಕಾ ಮಾಧ್ಯಮದಕ್ಕೆ ಅಂಚನೆ ದೃಶ್ಯ ಮಾಧ್ಯಮದಕ್ಕೆ ಇನ್ನ ಊಟ ತಿಂಗಿನ ಸನ್ಮಾನಿನ ಸಂದರ್ಭದಲ್ಲೇ ಕೆಲವು 21ನೇ ತಾರೀಕು ದಾನಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಮಾತಾ ಹೆಚ್ಚಿನ ಥಿಯೇಟ್ರಡ್ ಮೈ ನೇಮ್ ಇಸ್ ಅಣ್ಣಪ್ಪ ಮೂವಿ ರಿಲೀಸ್ ಆಗಿರೋದು ಈ ಚಿತ್ರವು ನಿಖಿಲ ಸಂಪೂರ್ಣ ಸಹಕಾರ ಕೊಡ್ದೆ ಯಾಕಂದ್ರೆ ನೇರು ತುಂಬ ಬರ್ತಿರ ಮಾತಾ ಮೂವಿಗಳ ಸಹಕಾರ ಸುರುಡು ತೋಲ್ಪಡ್ದು ಸ್ಟಾರ್ಟ್ ಆಗ್ಬಿಡೋದ್ಕೇಂದ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ಇದನ್ನೆಲ್ಲ ನಿಖಿಲಿಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ. ಈ ಮೂವಿ ಎಡ್ಡೆ ಪೊರ್ಲುಡು ಚಿತ್ರೀಕರಣ ಆತಲ್ಲಿ ಈ ಚಿತ್ರದ ಕ್ಯಾಮ್ರಾಮನ್ ನರೇನ್ ಎಡ್ಡೆ ವರ್ಕ್ ಮಾಡಿದ್ರು ಅತ್ತಂದ ಮಂಜುರೈ ಮುಳೂರು ನೆಟ್ಟು ಹೀರೋ ಪಾತ್ರ ಮಾಡಿದ್ರು ಅತ್ತಂದೆ ನಮ್ಮ ಮಯೂರು ಭಾರಿ ಪೊರ್ಲುಡು ಡೈರೆಕ್ಷನ್ ಮಾಡಿದ್ರು ಅರಿಗೆ ಪಕ್ಕ ದುಂಬೆ ಡೈರೆಕ್ಷನ್ದ ಅದು ಗೊತ್ತು ಬೇಕಿಂದ ಅದು ಸೂರಜ್ ಶೆಟ್ಟರ್ನ ಒಟ್ಟಿಗೆ ಎಕ್ಕಸ ಕಾಬಡು ಅತ್ತಂದಾಡ ಪಿಲಿಬೈ ಯಮುನಕ್ಕ ನೆಟ್ಟು ರೆಡ್ ಮೂವಿಟ್ಲ ಎಡ್ಡೆ ವರ್ಕ್ ಮಾಡಿದ ನಾನು ಮಕ್ಕನ ಸಾಹಿತ್ಯ ಮತ ಭಾರಿ ಪೊರ್ಲು ಹೆಂಗಿದ್ದು ತಿಳಿದಿನ ವಿಷಯ ಅಂಜಾದ ಭಾರಿ ಪೊರ್ಲುಡು ಚಿತ್ರೀಕರಣ ಮುಗಿದಿದೆ. ಈ ಚಿತ್ರಗಳು ರಂಗಾಯಣ ರಘು ನಮ್ಮ ಕನ್ನಡ ಮೂವಿದ ಎಡ್ಡೆ ಪುದರ್ದ ಆರ್ಟಿಸ್ಟ್
ಅಂಚಾದ ಆರ್ಲ ನೆಟ್ಟು ಎಟ್ಟೆಗೆ ಪಾತ್ರ ಮಾಡ್ದೇವೆ ಅದನ್ನೊಟ್ಟಿಗೆ ನಂಕ್ಲೆ ಒಂದು ಬೇನೆಯಲ್ಲಿ ಅವಕಾಶ ತೆಗೆದ್ರೆ ಅಂಚಾದ ಈ ಚಿತ್ರ ಭಾರಿ ಪೊರ್ಗು ಮೂಡ್ಕೋಯ್ತು ನೆಟ್ಟೆನಂಜಿ ವಿಭಿನ್ನ ಪಾತ್ರ ಈತನೇಟ ಮಲ್ಪಂದಿನ ಪಾತ್ರ ಅನ್ನ ಬಂಡಲ ತಪ್ಪಾವಲ್ದು ಅಂಚಾದ ಎಲ್ಲ ಪಾತ್ರ ಜೀವಕೊರಿಯ ಪ್ರಯತ್ನ ಇದೆ ನನ್ನ ಎಲ್ಲಂಜಿ ಥಿಯೇಟ್ರದ್ದು ನಿಗು ತೂದು ಎಂಕ್ಲೈನ್ ಸಾಬಾಷ್ ಪಂಡಲಂದಾಂಡ ಆ ಮೂವಿಗೆ ಎಂದರೆ ಬೇದಾಲ ಬೋಡ್ಚಿನ್ನ ನಿಲ್ಲು ಅಂಚಾದ ಸಂಪೂರ್ಣ ಸಹಕಾರ ನಿಕ್ಲ ಮಾತೆನ್ನೆಲ್ಲ ಒಪ್ಪಡ ಬಂದದ್ದು ಏನೇನು ಪಾತ್ರ ಭೂಮಿ ಪಿಚ್ಚರ್ ಜನಕ್ಕೆ ಎಂತೋ ನನ್ನ ಆಯ್ತು ರಾಮಕ್ಕೆ ಜಿಲ್ಲದ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಪತ್ರಿಕೆ ಎನ್ನುವ ಕಾರಣ ಮಯೂರು ಕ್ಷೇತ್ರದ ಬಗ್ಗೆ ಮಾತಾಡಿದ ಖಂಡಿತವಾದ ಆರೋಗ್ಯ ಸ್ಪೆಷಲ್ ಆದ ಇಲ್ಲಿ ಮುಟ್ಟ ಏರ್ಲ ಪ್ರತಿನ ಚಿನ್ನಿ ಫಿಲ್ಮ್ ಎಷ್ಟೋ ವರ್ಷದ ಕಾರಣ ಅದನ್ನು ಲಕ್ಷ್ಮಿ ಸಿನಿ ಕ್ರಿಯೇಷನ್ ಎಲ್ಲರಿಗೂ ಮೂರು ಬರೋಣ 21 ತಾರೀಕು ಅಂಚಿನ ಮಂಜುರೈ ಅವರು ಫಸ್ಟ್ ಟೈಮ್ ನಮಗೆ ಹೀರೋ ರೋಲ್ ಬಂದದಲ್ಲಿ ಕಾಮಿಡಿ ಕುಡಿ ಕುಡಿ ರೋಲ್ ಮಸ್ತ್ ತೆಲುಪಾದಿನಾರು ನೆಟ್ ಕಾಮಿಡಿ ಒಂದು ಅಂಚನೆ ಹೀರೋ ಮೈನ್ ರೋಲ್ ಅಂಚನೆ ಅರವಿಂದನ್ನಿ ನವೀನನ್ನಿ ಒಬ್ಬ ಹಿರಿಯ ಕಲಾವಿದರು ಮಸ್ತ್ ಜನ ಒಳ್ಳೆಯದು ಹಿರಿಯ ಕಲಾವಿದರು ಮಸ್ತ್ ಜನ ಗೋಪಿನಾಥ್ ಭಟ್ ಅವರು ಮಸ್ತ್ ಜನ ಒಳ್ಳೆಯದು ಲಕ್ಷ್ಮಣ್ ಮಲ್ಲೂರ್ ಅವರು ಅಂಚನೆ ಯಕ್ಷಗಾನದ ಕಲಾವಿದರ ಸಮಂತ ಬಾಡುವಂತೂ ಮಾತಿನ ಅಂಚನ ಫಸ್ಟ್ ಪಿಚ್ಚರ್ ಮಸ್ತ್ ಜನ ಯಕ್ಷಗಾನ ಕಲಾವಿದರನ್ನೆಲ್ಲ ಒಟ್ಟು ಸೇರಿದ್ದಾರೆ ಅಂಚನೆ ಭಾಗವತ್ ಭಾಗವತ್ ಹೊರನೇ ವೈಟ್ಲ ಸಾಂಗ್ ಬಂತಿದೆ ಅದಕ್ಕೆ ಮಾತಿಲ್ಲ ಮಸ್ತ್ ಜನ ಭಾಗವತ್ ಇರುವಂತಿನ ಸಾಂಗ್ಲು ಉಂಟು ಎಡ್ಡೆ ಜನಗಳಿಗೆ ರೀಚ್ ಆಗ್ತದೆ ಖಂಡಿತವಾದ ಖಂಡಿತವಾದ ಭರವಸೆ ಬರ್ತದೆ ಯಾಕೆ 100% ಕಾಮಿಡಿ ನೆಟ್ ಉಂಟು ಅಂಚನೆ ಎಡ್ಡೆ ಸ್ಟೋರಿ ಇಟ್ಟು ಖಂಡಿತವಾದ ನಿಖಿಲ ಸಪೋರ್ಟ್ ಇದ್ದದಂಡ ಜನಗಳಿಗೆ ಒಕ್ಕಲ ಪರ್ಪಿನಂಚಿನ ಒಂದು ಉಂಟು ಅಂಚೆ ಅದು ಎಡ್ಡೆ ಉಂಟು 100% ಎಡ್ಡೆ ಉಂಟು ಅಂದರೆ ನಿಖಿಲ ಸಹಕಾರ ಇಟ್ಲಿಕ್ಕೆ ಮಾತಾಡಲು ಬೋರ್ಡ್ ಉಂಟು ಥ್ಯಾಂಕ್ ಯು ಮಂಜು ಈ ಬ್ಯಾನರ್ ತಯಾರಾಯಿನ ಸುದ್ದಿ ಮೈ ನೇಮ್ ಇಸ್ ಅನ್ನಪ್ಪ ಸಿನಿಮಾದ ರವಿ ರೈ ಕಲಸ ಅಂಚನೆ ರೋಹನ್ ಶೆಟ್ಟಿ ಮಗಳು ನಿರ್ಮಾಣ ಮಾಡಿದ್ದಾರೆ ಅಂಜನೆ ಪಿಲಿಬೈದ ಮೂಲಕ ಎಕ್ಕಸಗಡ್ ಅಸೋಸಿಯೇಟ್ ಡೈರೆಕ್ಟರ್ ಏನಂಚಿದ್ದೆ ಮಯೂರ್ ಶೆಟ್ರ್ ಈ ಒಂದು ಸಿನಿಮಾಗೆ ಆ್ಯಕ್ಷನ್ ಕಟ್ ಮಾಡಿದ ಮೇಲೆ ಪಿಲಿಬೈದ ಮೂಲಕ ಪದ್ಧತಿಯಲ್ಲಿ ನೆಂಚ ಬರೀತಾರೆ ಅಂಚನೆ ಎಕ್ಕಸಗಡ್ಡ ಬರೆದಿದ್ದೆ ಇವಳದ ನಮ್ಮ ಮೈ ನೇಮ್ ಇಸ್ ಅನ್ನಪ್ಪದ ಪದ ಮಾತೆಲ್ಲ ಕೇಳಿಸ್ಕೊಂಡು ಮಸ್ತು ಇಟ್ಟಾನ ನಿಖಿಲೇದ ಸಾಮಾಜಿಕ ಜಾಲತಾಣ ಮಸ್ತ್ ವ್ಯೂವರ್ಸ್ ಮಸ್ತ್ ಜನ ಲೈಕ್ ಮಾಡ್ತಾರೆ ಇವನ್ ಈ ಸಿನಿಮಾಡ ಕೇವಲ ಆರ್ಟಿಸ್ಟ್ ಮಾಡ್ಲಾಕ್ತ ಟೆಕ್ನಿಕಲ್ಲಿ ಬಾಕಿದ ವರ್ಗ ಅಂಚನೆ ಮುರಳಿ ಮಾಸ್ಟರ್ ಆದಕ್ಕೂ ಡ್ಯಾನ್ಸ್ ಕೋರಿಯೋಗ್ರಾಫರ್ ಕನ್ನಡದ ಮುರಳಿ ಮಾಸ್ಟರ್ ಆದಕ್ಕೂ ಫೈವ್ ಸ್ಟಾರ್ ಗಣೇಶ್ ಆದಕ್ಕೂ ಅಂಚನೆ ಪದ ಬಂದಿನ ವಿಜಯ್ ಪ್ರಕಾಶ್ ರಘು ದೀಕ್ಷಿತ್ ಅಂಚನೆ ಮಂಜುಳ ಕಾರ್ತಿಗೆ ಬರೀ ಮಲಮಲ ಕಲಾವಿದರು ಮಲಮಲ ಗಾಯಕರೆಲ್ಲ ಲೈಕ್ ಪದ ಬಂದರು ಕಥೆಯ ಬಗ್ಗೆ ಮಾಡಿದಾಗ ಒಂದು ರೆಡ್ ಶೇಡ್ ಪ್ಲೇ ಆಪ್ ಅನ್ನಿಸ್ತು ಸ್ಕ್ರೀನ್ ಪ್ಲೇ ಆಪ್ ಅನ್ನಿಸ್ತು ಈ ಕಥೆಯನ್ನು ನೀವು ಕಾಮಿಡಿಗೆ ಓಲ ಕೊರತೆ ಇಚ್ಚಿ 95% ಕಾಮಿಡಿ ಇದನ್ನೆಲ್ಲ ಒಂದು ತುಳು ಪಿಚ್ಚರ್ ಬಂದ ಖಾಲಿ ಕಾಮಿಡಿಯೇ ಮಾಡ್ತೀರಿ ಕತೆ ಇಜ್ಜಿ ಬಂದು ನಾವು ಒಂದು ಕೊರತೆ ಉಪ್ಪಂದ್ರೆ ಬಂದಾಗ ಭಾರಿ ಪ್ರಯತ್ನ ಮಾಡಿದ ಕಥೆಯೆಲ್ಲ ಕೊಡ್ತು ಬಂದಿಟ್ಟು ಒಬ್ಬ ನೀನು ಮಲಮಲ ಕಲಾವಿದರು ಕುಶಲ್ದರ್ಶ ನವೀನಿ ಪಟೇಲ್ ಅರವಿಂದ ಗೌಡರಾದರು ಉಮೇಶ್ ಮಿಚರ್ ರಂಗಾಯಣ ರಘು ಅಂಜನೆ ಗೋಪಿನಾಥ್ ಭಟ್ರ ಶ್ರದ್ಧಾ ಸಾಲಿಯರ್ ಅಂಜನೆ ಶುಭ ಶೆಟ್ಟಿ ಮಲಮಲ ಕಲಾವಿದರು ಅಭಿನಯ ಮಾಡಿದರು ಲಕ್ಷ್ಮಣ್ ಕುಮಾರ್ ಮಲ್ಲೂರು ಬೇತೆ ಬೇತೆ ವಿಭಿನ್ನ ಪಾತ್ರಗಳಲ್ಲಿ ಮಾಡಿದರು ಐದ್ಲ ಅರವಿಂದನ ಪಾತ್ರದ ಸತೀಶ್ ಅಣ್ಣನ ಪಾತ್ರಲ್ಲ ಈತನೇಟ ವಿಭಿನ್ನವಾಗಿ ಚಿತ್ತಿ ಪಾತ್ರ ಅನ್ಕೊಂಡು ಅಂಚಾದ್ರೆ ಈ ಸಿನಿಮಾ ಗೆಲ್ಲ ನಿಖಿಲ ಪ್ರಯತ್ನ ಕೊಡು ಅಂಜನೆ ಸಾಯಿ ಕೃಷ್ಣ ಎಲ್ಲ ಒಂದು ವಿಭಿನ್ನ ಪಾತ್ರಗಳು ಬೇರೆ ಲ್ಯಾಂಗ್ವೇಜ್ ಒಂದು ಪಾತ್ರಗಳು ಮಲ್ದೇವು ಬೇರೆ ಬೇರೆ ರೀತಿಯ ಕಂಟೆಂಟ್ ಕಾಮಿಡಿಯಲ್ಲಿ ಕೊಡೋದು ಒಂದು ಕುರುಟು ಒಂದು ಬೇರೆ ಮಾಡ್ತಂಥ ಸಿನಿಮಾ ಕೊರಡು ಬಂದ್ಬಂದು ಅವನಿಗೆ ಮಲ್ಲ ಪ್ರಯತ್ನ ಮಾಡಿದ ನನ್ನ ಕಲಾಭಿಮಾನಿ ಅಕಲಾಗಿರ್ತಾರೆ ಅಂಜನೆ ಈ ಸಿನಿಮಾ ಗೆಲ್ಲೋದಾಂಡ ಪತ್ರಿಕಾ ಮಾಧ್ಯಮದ ಸಹಕಾರ ಏಪಲ್ ಆಗತ್ತೆ ಖಂಡಿತವಾದ ನಿಖಿಲ ಎಡ್ಡೆ ರೀತಿಯ ಸಹಕಾರ ಕೊಲೆ ಒಂದು ಎಡ್ಡೆ ಸಿನಿಮಾ ಮಲ್ತದ ಬಂದ್ಬಂದು ನಂಬಿಕೆ ಉಂಟು ಈ ಸಿನಿಮಾ ಗೆಂದು ಬರ್ಬೋದು ನಂಬಿಕೆ ಉಂಟು ನಿಖಿಲ ನಿಖಿಲ ಮಾತ್ರ ಆಶೀರ್ವಾದ ಮಾಡ್ಬೇಕು ಕೇಳೋದಿಲ್ಲ ನಾವು
ನಾನು ಮೊದಲು ಹೇಳಿದ ಒಂದು ವರ್ಷ ಎರಡು ತಿಂಗಳ ಮೊದಲು ನಾವು ಸಿನಿಮಾವನ್ನು ಮೇಕಿಂಗ್ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಮಾಡಿಕೊಂಡು ನಾವು ನಮ್ಮ ಸಿನಿಮಾವನ್ನು ಸೆನ್ಸರ್ಗೆ ಕೊಡೋ ಒಂದು ಅಪ್ಲಿಕೇಶನ್ ಕೊಡೋ ಒಂದು ಕ್ರಮ ಇದೆ. ಈ ಅಪ್ಲಿಕೇಶನ್ ಕೊಟ್ಟದ್ದು ನಾವು ಸೂರ್ಯಗೆ ಕೊಟ್ಟಿದ್ದು ಕೊಟ್ಟು ಅದರ ಜೊತೆಯಲ್ಲಿ ಏರ್ ಉಲ್ಲೇರ ಎಂಬ ಸಿನಿಮಾ ಏರ್ ಉಲ್ಲೇರ ಎಂಬ ಸಿನಿಮಾದ ದಿವಸ ಅದೇ ನಮಗಿಂತ ಒಂದು ನಂತರ ಎರಡು ದಿವಸ ನಂತರ ಅವರು ಅದನ್ನು ಅಪ್ಲಿಕೇಶನ್ ಕೊಟ್ಟರು. ಒಟ್ಟೊಟ್ಟಿಗೆ ನಮ್ಮ ಸಿನಿಮಾ ಸೆನ್ಸರ್ ನೋಡುವಂಥ ಅವಕಾಶ ಅಲ್ಲಿ ಬಂತು. ಬರುವಾಗ ನಮ್ಮ ಸಿನಿಮಾ ಮೊದಲಿಗೆ ಸೆನ್ಸರ್ ಆಗಬೇಕಿತ್ತು. ಏನಾಗಲಿ ಒಂದು ಸೆನ್ಸರ್ನಲ್ಲಿ ಕೆಲವೊಂದು ಈ ಇಂಪ್ಲೆನ್ಸ್ನ ಮುಖಾಂತರ ಅವರ ಸಿನಿಮಾವನ್ನು ನಮ್ಮ ಸಿನಿಮಗಿಂತ ಮೊದಲ ದಿವಸ ನೋಡಿದರು, ನಮ್ಮ ಸಿನಿಮಾ ಮರು ದಿವಸ ನೋಡಿದರು. ಅವರ ಸಿನಿಮಾದಲ್ಲಿ ನಿಮಗೆ ಸೆನ್ಸರ್ಗೆ ಕಳಿಸಲ್ಪಟ್ಟು ಸೆನ್ಸರ್ ಆಗುವುದಿಲ್ಲ. ಕೆಲವೊಂದು ಪಾಯಿಂಟ್ಸ್ ಎಲ್ಲ ಅವರು ಲೆಸ್ ಮಾಡ್ತಾರೆ, ಕುಡಿಯೋದಿದ್ದರೆ ಏನಾದರೂ ಕೆಲವು ಬೇಡದೆಲ್ಲ ಇದ್ದರೆ ಅದನ್ನು ಕಟ್ ಮಾಡಲಿಕ್ಕೆ ಹೇಳೋ ಹೇಳ್ತಾರೆ. ನಾವು ಪರ್ಫೆಕ್ಟಾಗಿ ನಮ್ಮ ಸಿನಿಮಾವನ್ನು ಅಲ್ಲಿಗೆ ಕೊಟ್ಟಿದ್ದೆವು. ಏರಾ ಉಲ್ಲೇರಿಕ ಸಿನಿಮಾದಲ್ಲಿ ಏನೋ ಕೆಲವು ನ್ಯೂನ್ಯತೆಗಳಿದ್ದದನ್ನು ಅದನ್ನು ಕಟ್ ಮಾಡಿ ತನ್ನಿ ಅಂತ ಅವರಿಗೆ ಕಳಿಸಿಕೊಟ್ಟರು. ಆಗಿರುವಾಗ ನಮಗೆ ನಾವು ಸೆನ್ಸರ್ ತಗೊಳ್ಳಿ ಹೋಗುವಾಗ ಸೇಮ್ ಡೇ ನಮಗೂ ಸಿಕ್ಕಿದ್ದು 29ಕ್ಕೆ, ಅವರಿಗೂ ಸಿಕ್ಕಿದ್ದು 29ಕ್ಕೆ. ಆದರೆ ಅವರಿಗಿಂತ ಅರ್ಧ ಗಂಟೆ ಮೊದಲು ನಾವು ಆ ಸಿನಿಮಾದ ಸೆನ್ಸರ್ ಸರ್ಟಿಫಿಕೇಟನ್ನು ನಮ್ಮ ಕೈಗೆ ನಾವು ಇಟ್ಕೊಂಡು ಬಂದರು. ಇಮಿಡಿಯೇಟ್ಲಿ ನಾವು ನಮ್ಮ ಎಲ್ಲ ಟಾಕೀಸ್ಗಳಿಗೆ ಸೆನ್ಸರ್ ಕಾಪಿಯನ್ನು ಮೊದಲು ನಾವು ಅದನ್ನು ಇದು ಮಾಡಿ ಎಲ್ಲ ಕಳಿಸಿಕೊಟ್ಟೆವು. ನಾವು 21ಕ್ಕೆ ರಿಲೀಸ್ ಮಾಡ್ತಾ ಇದ್ದೇವೆ ಅಂತ ನಮ್ಮ ನಂತರ ಅವರೇ ಅದನ್ನು ಇದು ಮಾಡಿದರು. ಏನು ಮಾಡಿದರು, ಒಂದು ಎರಡು ಗಂಟೆ ನಂತರ ಅದನ್ನು ವಾಟ್ಸಪ್ಪಲ್ಲಿ ನಾವು 21ಕ್ಕೆ ಬಿಟ್ಟೆ ಅಂತ ಹೇಳಿ. ಇದರ ನಡುವಿನಲ್ಲಿ ನಮ್ಮದೊಂದು ತುಳು ನಿರ್ಮಾಪಕರ ಸಂಘದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಅಂತ ಇದೆ. ಅವರು ನಮ್ಮ ಹತ್ರ ಬಂದು ಈ ವಿಷಯವನ್ನು ನಮ್ಮ ವಿಷಯದ ನಾವು ಯಾಕೆ ಜಗಳ ಮಾಡಿಕೊಳ್ಳುವುದಂತ ನಮ್ಮನ್ನು ಕೂತ್ಕೊಳಿಸಿದ್ರು. ನಾವು ಸಹ ಕೂತ್ಕೊಂಡೆವು, ಅವರು ಸಹ ಕೂತ್ಕೊಂಡೆವು. ನಮ್ಮ ನಿರ್ಮಾಪಕರು ಡೈರೆಕ್ಟಾಗಿ ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿ ದೇವದಾಸ್ ಪಾಂಡೇಶ್ ಅವರು ಇದ್ದರು, ರಾಜೇಶ್ ಬ್ರಹ್ಮ ಅವರ ಇದಕ್ಕೆ ಬಂದಿಲ್ಲ, ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರು. ಅವರು ನಮ್ಮ ಡೈರೆಕ್ಟಾಗಿ ಹೇಳಿದ್ರು, ನೀವು ನಿಮ್ಮದು ಸೀರಿಯಲ್ ಪ್ರಕಾರ ಒಂದೂವರೆ ಆಗುತ್ತಂತ ನೀವು ಸೆನ್ಸರ್ ಸರ್ಟಿಫಿಕೇಟ್ ನೋಡಿದ ಕೂಡಲೇ ಅವರ ನಂಬರನ್ನು ಸುರಿಗಾಗ್ತದೆ, ನಮ್ಮದು ಮತ್ತೆ ಆಗ್ತದೆ. ಹಾಗಾದ್ರೆ ನಾವು ತಗೊಳ್ಳುವಾಗ ಸರ್ಟಿಫಿಕೇಟ್ ನಮಗೆ ಸುರಿ ಕೊಡುವಾಗ ನಮಗೆ 95 ನಮ್ಮದು 95 ಅವ್ರಿಗೂ 94 ನಮ್ಮ ನಮಗೆ ಸುರಿ ಕೊಟ್ಟು 95 ನಮ್ಮನ್ನು ದಸರಾ ತಗೊಂಡ್ರು, ಅವರಿಗೆ 94 ದಸರಾ ತಗೊಂಡ್ರು. ಆದರೆ ಸಿಕ್ಕಿದ ಸುರಿಗೆ ನಮಗೆ ಅವರು ಅದನ್ನು ಹೇಳಿರೋದು ನಮಗೆ ನಮ್ಮದು ಸೀರಿಯಲ್ ಪ್ರಕಾರ ನಮ್ಮದು ಸುರಿಗೊಂಡು ನಾವು ಸಿನಿಮಾ ಮಾಡ್ತೇವೆ ಅಂತ ನಾವು ಹೇಳಿದ್ರು. ನಮಗೆ ಸುರಿಗೆ ಸಿಕ್ಕಿದೆ ನಮ್ಮದು ಸರ್ಟಿಫಿಕೇಟ್, ನಾವು ಶುರು ಮಾಡ್ತೇವೆ ಅಂತ ಯಾವುದಕ್ಕೂ ಅವ್ರು ಕೇಳೋದು ಕಾಂಪ್ರಮೈಸ್ ಮಾಡ್ಕೊಳ್ವ ಅಂತ ಹೇಳಿದರೆ ಅವ್ರು ಕೇಳೋದಿಲ್ಲ. ನಾವೀಗ ಸಿನಿಮಾ ಸರಿ ಬನ್ನಿ ಸಿನಿಮಾವನ್ನು ಸ್ವಲ್ಪ ಲೇಟ್ ಮಾಡಿ ನಾವು ಹಾಕಿದ್ದೇವೆ ಅಂದರೆ ಒಂದು ಸಿನಿಮಾ ಕಮ್ಮಿ ಆಗಲಿಲ್ಲ. 50ರಿಂದ 75 ದಿವಸ ಒಂದು ಸಿನಿಮಾ ಹೋಗಬೇಕಾದ್ರೆ ಟಾಕೀಸ್ ಬೇಕು. ಟಾಕೀಸ್ ಇಲ್ಲ, ಇರೋದು ಒಂದು ಜ್ಯೋತಿ ಟಾಕೀಸ್ ಮಾತ್ರ ಇರೋದು. ಹೇಗೆ ಸಿನಿಮಾ ಮಾಡೋದಂತ ನಾವೇ ನಿರ್ಮಾಪಕ ಸಂಘದಲ್ಲಿ ಕೇಳುವಾಗ ಅದಕ್ಕೆ ಉತ್ತರ ಇಲ್ಲ. ಹಾಗಿರುವಾಗ ಏನು ಮಾಡೋದು ಹೇಳಿ, ನಾವು ನಮ್ಮ ಸಿನಿಮಾ ಮಾಡಿ ನಾವು ಇಷ್ಟು ಹಣ ಹಾಕಿ ಒಂದು ತಿಂಗಳು 100 ದಿವಸ ಇನ್ನೂ ಒಂದು ಸಿನಿಮಾ ಬಂದು 100 ದಿವಸ ಅಂತ ನಿಲ್ಬೇಕಾ ಅಂತ ಕ್ವಶನ್ ಕೇಳುವಾಗ ಗೊತ್ತಾಗ ಇಲ್ಲ. ನಾವು ಒಂದು ಯಾವ ಟಾಕೀಸ್ ಮತ್ತೆ ನಾವು ಈಗ ರಾಮಗಾಂಧಿಯವರು ಕೊಡ್ತಾ ಇದ್ದಾರೆ ನಮ್ಗೆ ಗೊತ್ತಿರಲಿಲ್ಲ. ಹಾಗಿದ್ರೆ ನಾವು ಜ್ಯೋತಿ ಟಾಕೀಸ್ ನಾವು ನಮಗೆ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಜ್ಯೋತಿ ಟಾಕೀಸ್ ಒಂದು ಪಾಲಿಸಿ ಇತ್ತು. ಯಾರು ಸೆನ್ಸರ್ ಸರ್ಟಿಫಿಕೇಟ್ ಮೊದಲು ನಮಗೆ ಬಂದು ತೋರಿಸ್ತಾರೆ ಅವರಿಗೆ ನಾವು ಸಿನಿಮಾ ಕೊಡೋದು. ಸೆನ್ಸರ್ ಯಾರು ಮೊದಲಾಗಿದೆ ಯಾರು ನಂತರ ಆಗಿದೆ ನಮಗೆ ಅದರ ಅಗತ್ಯ ಇಲ್ಲ. ನಮ್ಮದು ಸೆನ್ಸರ್ ಸರ್ಟಿಫಿಕೇಟ್ ಯಾರು ಪ್ರಥಮವಾಗಿ ನಮ್ಮ ಕೈಗೆ ತೋರಿಸ್ತಾರೆ ಅವರಿಗೆ ನಾವು ಸಿನಿಮಾ ಕೊಡ್ತೇವೆ ಅಂತ ಹೇಳಿದಕ್ಕೆ ಅವರು ಆ ಒಂದು ವಿಷಯದ ಮೇಲೆ ನಮಗೆ ಜ್ಯೋತಿ ಟಾಕೀಸನ್ನು ಕೊಟ್ಟರು. ಮತ್ತು ಮಲ್ಟಿ ಪ್ಲೆಕ್ಸ್ನಲ್ಲಿ 5-4 ದಿವಸಕ್ಕೆ ಶೋ ಮಾಡ್ಬೋದು, 5-20 ದಿವಸ ಮಾಡ್ಬೋದು, ಅದು ಅಷ್ಟು ಫೀಲ್ ಇದೆ. ಹಾಗಿರುವಾಗ ನಮಗೆ ಅದೊಂದು ಧೈರ್ಯ ಇತ್ತು. ಜ್ಯೋತಿ ಟಾಕೀಸ್ ನಮಗೆ ಸಿಕ್ಕಿದ್ರೆ ಬಾಕಿ ಸ್ಕ್ರೀನಲ್ಲಿ ನಮ್ಮ ಸಿನಿಮಾನ ಹಾಕಿ ನಮ್ಮ ಪ್ರಾಡಕ್ಟೇ ಒಳ್ಳೆಯದಿದ್ದರೆ ಖಂಡಿತವಾದ ಅವ್ರದ್ದು ಪ್ರಾಡಕ್ಟ್ ಇದ್ದರೆ ಅವರು ಸಹ ರನ್ ಆಗ್ತದೆ, ನಮ್ಮ ಪ್ರಾಡಕ್ಟ್ ಒಳ್ಳೆಯದಿದ್ದರೆ ನಮಗೂ ಸಹ ರನ್ ಆಗ್ತದೆ. ಮತ್ತು ಎಲ್ಲ ಇರೋದು ದೇವರಂತ ನಾವು ಮಾಡಿದ ಕೆಲಸ ನಾವು ಕರ್ತವ್ಯವನ್ನು ನಮ್ಮ ಕೆಲಸವನ್ನು ಚೆನ್ನಾಗಿ ಮಾಡಿದ್ದೇವೆ. ಪ್ರತಿ ಬಾರ ಕೊಡುವುದು ಯಾವುದು ತುಳುನಾಡು ಜನತೆಗಳು ನೀವುಗಳು ಸಿಗ್ತದೆ ಎಂಬ ನಮ್ಮ ನಂಬಿಕೆ ನಮಗೆ ಇದೆ, ಖಂಡಿತವಾಗಿ ನಾವು ಸಿಗ್ತದೆ ಅಂತ ನಂಬ್ತಾ ಇದ್ದೇವೆ. ಏನು ಸರ್ ಅದು ಯಾಕೆ ನಾವು ಈಗೋ ಈಗ ಅದೇ ಯಾರಿಗೆ ಯಾರು ಈಗೋ ಮಾಡುದು ಅವರಿಗೆ ಮತ್ತೆ ನಮ್ಗೆ ಈಸಿ ಆಗಿದೆ. ನಾವು ಸೆನ್ಸರ್ ನಿಮಗೆ ನಮ್ಮ ಮನೆಯಲ್ಲಿ ಮತ್ತೊಂದು ಹೇಳ್ತಾ ಇದ್ದೀನಿ. ಈಗ ಹೀಗೆ ಒಂದು ಟಾಕೀಸ್ ಇತ್ತು, ಒಂದೇ ಟಾಕೀಸ್ ಈಗ ಜ್ಯೋತಿ ಎಲ್ಲಿದ್ದಾರೆ ನಮಗೆ ಜ್ಯೋತಿ
ಒಂದು ಟಾಕೀಸ್ ಅಲ್ಲಿ ಈಗ ನಾನು ನನ್ನ ಸಿನಿಮಾ ಮಾಡಿ 100 ದಿವಸ ನಿಂತರೆ ಇನ್ನೊಬ್ಬ 100 ದಿವಸ ನಂತರವೇ ಬರ್ಬೇಕಾ ಅಂತ ಕೇಳುದು ನಾನು. ಎಲ್ಲಿಟ್ಟು ಬೇರೆ ಟಾಕೀಸ್ ಇಲ್ಲ, ನಮಗೆ ಪ್ರವಾಸ ಕೊಡುದಿಲ್ಲ, ಸುಚಿತ್ರ ಕೊಡುದಿಲ್ಲ, ನಿರ್ಮಾಪಕರ ಸಂಘದಿಂದ ಅದಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ನಾವು ಏನು ಮಾಡಬೇಕು ಇನ್ನು? ನಾನು ಬಂದು ನನ್ನ ಸಿನಿಮಾ ಪುನಃ 100 ದಿನ ನಿಂತು ನಿಲ್ಲಿಸುವ ಒಂದು ಜೋಟಿ ಟಾಕೀಸ್ ಅಲ್ಲಿ ಇಷ್ಟು ದಿನ ಆಯಿತು ಇಲ್ಲಿ. ಈಗ ಈವಾಗಲೇ 5-6 ಪಿಕ್ಚರ್ ಸೆನ್ಸರ್ಗೆ ಹೋಗಿ ಆಗಿದೆ. ಅವ್ರು ಯಾವಾಗ ಬಿಡುಗಡೆ ಮಾಡಬೇಕು? ನಮ್ಮವರಿಗೆ ಕಾಂಪ್ರಮೈಸ್ ಮಾಡಬೇಕಂದ್ರೆ ಹೇಗೆ ಮಾಡ್ಕೊಂಡಿದ್ದೀವಿ? ಇದರಲ್ಲಿ ಈಗೊಂದು ಪ್ರಾಬ್ಲಮ್ ಅಲ್ಲ. ನಾವು ಎಲ್ಲರೂ ನಾವು ಹಣ ಹಾಕಿದ್ದೇವೆ, ನಮ್ಗೆ ಹಣ ತೆಗಿಬೇಕಂದ್ರೆ ನಾವು ಮೊದಲು ಹೋಗಬೇಕಂದ್ರೆ ಒಂದು ಮಾಡೋದು. ನಾವು 1 ವರ್ಷ 2 ತಿಂಗಳ ಮೊದಲೇ ಸಿನಿಮಾವನ್ನು ರೆಡಿ ಮಾಡಿದ್ದೇವೆ. ಅವ್ರು ಯಾವ ಮಾಡಿದ ನಮ್ಗೆ ಗೊತ್ತಿಲ್ಲ. ಮತ್ತೆ ಎಲ್ಲರಿಗೂ ಅವರಿಗೆ ಹಣ ಹಾಕಿದಕ್ಕೆ ಹಣ ರಿಟರ್ನ್ ಮಾಡಬೇಕಲ್ಲ ಸರ್. ನಾವು ಬೇಡ ಅವರೆಲ್ಲ ಹೋಗಿದ್ವಿ, ಅವ್ರು ಹೋಗಿ ನಾವು ಮತ್ತೆ ಬರ್ತೇವೆ ಅಂತ ಹೇಳಿದ ಕೂಡಲೇ ನಮ್ಮ ಸಿನಿಮಾ ಅದು ಅಲ್ಲಿಯೇ ಚಪ್ಪಾಯ್ತಾ? ಅದು ಮಾಡಿ 1-2 ವರ್ಷ ಆಯಿತು ಮಾರೆ, ಅದು ಅದರ ಹೆಸರಿಲ್ಲ, ಅದು ಡಬ್ಬೆಯಲ್ಲಿ ಇಟ್ಟು ಅಂತ ಹೇಳ್ತಾರೆ. ಇದೆಲ್ಲ ನಮ್ಮಲ್ಲಿ ನಮ್ಮ ಒಳಗೆ ಕೆಲವೊಂದು ಸಮಸ್ಯೆಗಳಿದೆ. ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಟಾಕೀಸ್ ಇರೋದು ಈ 15 ನಿಮಿಷ ರೆಡಿ ಆಗಿದೆ, ಹೇಗೆ ಮಾಡೋದು ಹೇಳಿ ನೋಡಿ. ಮೊನ್ನೆ 35 ಗಂಟೆ ಅವ್ರಿಗೆ ಟಾಕೀಸ್ ಸಿಕ್ಕಲಿಲ್ಲ, ಅವ್ರು ಖಾಲಿ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ಹಾಕಿದ್ರು, ಅಲ್ಲಿಂದಲೇ ಸಿನಿಮಾ ಹೋಯಿತು. ನಾವು ನಿಲ್ಸ್ಕೊಂಡು ಖಾಲಿ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ಹಾಕಿ ಏನಾದ್ರೆ ನಮಗೆ ಸಿಂಗಲ್ ಟಾಕೀಸ್ ಬೇಕೇ ಬೇಕು, ಯಾಕಂದ್ರೆ ನಮಗೆ ಪಬ್ಲಿಸಿಟಿ ಆಗಲಿ ಎಲ್ಲರೂ ಜೋಡಿ ಹಾಕಿ. ಎಲ್ಲಿ ಸರ್ ಒಂದು ಪ್ರಭಾತ ನಮಗೆ ಪ್ರಭಾತ ಜೋಡಿ ಟಾಕೀಸಲ್ಲಿ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಒಳ್ಳೇದಿಲ್ಲ ಆಗ್ತಿತ್ತು. 15 ದಿವಸ ಮತ್ತೆ ಬರ್ಬೋದಿತ್ತು, ಇಲ್ಲದೆ 1 ದಿನ ನಂತರ ಬರಬೇಕಿತ್ತು. ಒಂದು ವೇಳೆ ಸಿನಿಮಾ ಒಳ್ಳೇದಾಯ್ತು ಅಂತಂದರೆ ಕಮ್ಮಿಯಲ್ಲಿ 50 ದಿವಸ ನಿಲ್ತದೆ. 50 ದಿನಗಳಲ್ಲಿ 2 ತಿಂಗಳು ನಾವು ಹಾಕಿದ ಹಣಕ್ಕೆ ರಿಟರ್ನ್ ಸಿಗು ಸರ್ ಲೇಟ್ ಆಗ್ತಿದ್ರೆ ಅದು ಹಣ ಹಾಕಿದವರಿಗೆ ಮಾತ್ರ ಅದರ ಬಗ್ಗೆ ಗೊತ್ತಿರ್ತದೆ. ಅದು ನಿಮಗೆ ಗೊತ್ತಿಲ್ಲ ಅಂತ ನಾನು ಹೇಳಿದಲ್ಲ. ನಾವಂದರೆ ಒಂದು ಏನು ಬಿಸ್ನೆಸ್ ಮಾಡುವಾಗ ಆ ಬಿಸ್ನೆಸ್ಗೆ ರಿಟರ್ನ್ ಸಿಗಬೇಕಾದ್ರೆ ಅದು ಲೇಟ್ ಆದರೆ ತುಂಬ ಕಷ್ಟ ಆಗ್ತದೆ. ಮತ್ತು ನಮ್ಮದು ಇವೊಂದು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಸಿಗಲ್ಲ ನಮಗೆ ಸಿಗಲ್ಲ, ನಮಗೆ ನನ್ನನ್ನು ಖಂಡಿತ ಇಲ್ಲ. ಅದೇ ನಾನು ಹೇಳಿದೆ ಅಲ್ಲ, ನಮಗೆ ಸ್ಕ್ರೀನಿಂಗ್ ಕಂಪ್ಯೂಟರ್ ಅಲ್ಲಿ ಅದನ್ನು ಹೇಳಿದರು ನೀವು 15 ದಿವಸ ನಂತರ ಬನ್ನಿ ಅಂತ. ನಮ್ಮ ಹದಿನೈದು ದಿವಸ ನಂತರ ಬನ್ನಿ ಅಂತ. ಸರಿ 15 ದಿವಸ ನಂತರ ಬರ್ತೇವೆ, ಯಾವ ಟಾಕೀಸ್ ನಮಗೆ ಮಾಡಿ ಕೊಡ್ತೀರಾ ಅಂತ ಕೇಳಿದರು. ಅವ್ರು ಹೇಳಿದ್ರು ಪ್ರಭಾತ್ ಮಾಡಿ ಕೊಡುವ ಅಂತ ಹೇಳಿದರು. ಪ್ರಭಾತ್ ಮಾಡಿ ಕೊಡ್ತಾ ಅಂತ ಹೇಳಿ. ಸರಿ, ನಾವು ಇಲ್ಲಿ ಏನಾದ್ರು ಕಮಿಟಿ ಮಾತನ್ನು ನಿಲ್ಲಿಸುವ ಇಲ್ಲಿ. ನಾವು ಎಲ್ಲರೂ ಈಗ ಸೀದಾ ನಾವು ಪ್ರಭಾತಿಗೆ ಹೋಗುವ. ಪ್ರಭಾತದಲ್ಲಿ ನಮಗೆ 15 ದಿವಸ ಇಲ್ಲದೆ 1 ತಿಂಗಳ ನಂತರ ನಮಗೆ ಟಾಕೀಸ್ ಕೊಡ್ತಾರಂತ ಹೇಳಿದರೆ ನಾನು ಈಗಲೇ ನಿಮಗೆ ಅವರಿಗೆ ಬಿಟ್ಟು ಕೊಡ್ತೇನೆ. ಅದು ಆಗದಿದ್ದರೆ ನಿಮ್ಮಿಂದ ನಮಗೆ ಹಟ್ಟೈತೆ ಅಂದರೆ ಅದೊಂದು ಹಟ್ಟೈತೆ ನಮಗೆ ಪ್ರಭಾತ ಆಫೀಸ್ ಅವರು ಮಾಡಿಕೊಡ್ಬೇಕು. ಅವರಿಂದಾಗಿಯೇ ನಮಗೆ ಪ್ರಭಾತ ಆಫೀಸ್ ಆಫೀಸಿದ್ದು ನಾವು ಅವರಿಂದಾಗಿ ಅದಕ್ಕೆ ಅವ್ರು ಬೇಕಂತ ಮಾಡಿದ್ದಲ್ಲ. ಅದೇ ಮೊದಲ ಸಿನಿಮಾದಲ್ಲಿ ಒಂದು ಅವರು ಇದ್ದಿರುವಾಗ ಯಾವುದು ನಮಗೆ ಗ್ರೇಸ್ ಇರುವಾಗ ಅವರು ಪಿಕ್ಚರ್ ತೆಗೆದು ಹೋಗುವಾಗ ಸ್ವಲ್ಪ ಗಲಾಟೆ ಆಯಿತು. ಆ ಗಲಾಟೆ ಮುಖಾಂತರ ನಮಗೆ ಅವರು ಸಿನಿಮಾ ಆಫೀಸ್ ಕೊಡೋದನ್ನು ನಿಲ್ಲಿಸಿದ್ರು. ಅದನ್ನು ಮಾತಾಡಲಿಕ್ಕೆ ನಮ್ಮ ಇವರು ಮಾತಾಡಲಿಲ್ಲ. ಅದಾದ ಸರ್ ಆಗಲಿ ಅಂತ ನಾವು ಹೇಳುವಾಗ ಅದಕ್ಕೆ ಮಾತಾಡ್ತಾರೆ ನೀವು ಈಗ ಬಿಟ್ಟು ಕೊಡ್ತಾ ಅಂತ ಹೇಳಿ. ನಾವು ಮತ್ತೆ ಅವ್ರ ಹತ್ರ ಮಾತಾಡಬೇಕಾದ್ರೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಪ್ರಭಾತ ಟಾಕ್ಸ್ ಓನರ್ ಹತ್ರ ಮಾತಾಡಬೇಕಾದ್ರೆ ಇಲ್ಲಿ ಮ್ಯಾನೇಜರ್ ಹತ್ರ ಮಾತಾಡಿ ನಾವು ಸರಿ ಮಾಡುವ ಅಂತ ಹೇಳಿದ್ರೆ ಯಾರು ಬಂದಿಗೆ ತಯಾರಿಲ್ಲ. ನಾವು ಇವ್ರಿಗೆ ಬಿಟ್ಟು ಕೊಟ್ಟು ನಾವು ಮತ್ತೆ ಇವರು 50-60 ವರ್ಷ ಸಿನಿಮಾ ನಿಲ್ಲಿಸಿದ್ರೆ ನಾವು 75 ವರ್ಷ ಇಲ್ಲೇ ಹೋಗ್ಬೇಕು. ರಾಮಕಾಂತಿಯಲ್ಲಿ ನಾವು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ. ರಾಮಕಾಂತಿಯಲ್ಲಿ ಉಳು ಸಿನಿಮಾ ಹಾಕಿ ನಾವು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ. ಆ ಟಾಕೀಸಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಒಂದು ವೇಳೆ ನಮ್ಮ ಸಿನಿಮಾದ ಏನಾದರೂ ಒಳ್ಳೆ ಇದಾಯ್ತು ಅಂದರೆ ಪಾರ್ಕಿಂಗ್ಗೆ ಒಂದು 10 ಗಾಡಿ ನಿಲ್ಲಿಗೆ ಇದರಲ್ಲಿ ಅದರಲ್ಲಿ ವ್ಯವಸ್ಥೆ ಇಲ್ಲ. ನಾವೇನು ಮಾಡೋದು ಅಂತ ಹೇಳಿ. ಹೌದು, 80 ಲಕ್ಷ ರೂಪಾಯಿ ನಾವು 80-82 ಲಕ್ಷ ರೂಪಾಯಿ ಈ ಒಂದು ಸಿನಿಮಾಕ್ಕೆ ನಾವು ಖರ್ಚು ಮಾಡಿದ್ದೇವೆ. ರಿಟರ್ನ್ಸ್ ಮಾಡಬೇಕಲ್ಲ ನಾವೇ. ತುಳು ನಿರ್ಮಾಪಕನಾಗಿ ನನ್ನ ಅನಿಸಿಕೆ, ನಾನು ಮೊನ್ನೆ ಸ್ಕ್ರೀನಿಂಗ್ ಕಮಿಟಿಗೆ ನಾನು ಮೊದಲನೇ ಬಾರಿ ಹೋಗಿದ್ದು. ನನಗನ್ಸಿದ್ದು ಇಲ್ಲಿ ಇಲ್ಲಿ ಒಂದಿಷ್ಟು ವ್ಯವಸ್ಥೆ ಇದೆ, ಇದನ್ನು ನಾನು ಹೇಳಲೇಬೇಕು. ಈ ವ್ಯವಸ್ಥೆಗಳಿಗೆ ನಾನು ನಾಳೆ ತುಳು ಪಿಕ್ಚರಿಗೆ ಬರ್ತಿಲ್ಲ ಇಲ್ವೋ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಯಾಕಂತಂದ್ರೆ ತುಂಬ ಸಮಸ್ಯೆ ಇದೆ. ಪ್ರಾಯಶಃ ತುಳುಗೆ ಪ್ರೊಡ್ಯೂಸರ್ ಬರುವುದಿಲ್ಲ, ಮೋಸ್ಟ್ ಕಷ್ಟ. ಯಾಕಂತಂದರೆ ಇಲ್ಲೊಂದು ಅಷ್ಟೊಂದಿಷ್ಟು ಹಿತಾಸಕ್ತಿಗಳಿದೆ. ಅಕ್ಟೋಬರ್ ನವೆಂಬರ್ ಇವರಿಗೆ ಬೇಕು, ಇವ್ರು ಬಿಟ್ಟು ಬೇರೆ ಯಾರು ಬರಬಾರ್ದು. ಇನ್ನೊಂದಷ್ಟು ತಿಂಗಳು ಏಪ್ರಿಲ್ ಮೇ ಇವರಿಗೆ ಬೇಕು, ಅವ್ರು ಅಷ್ಟೇ ಬರಬೇಕು. ಒಂದು 12-13 ಚಿತ್ರ ಇರೋ ಅದೇ ಚಿತ್ರಗಳು ಈ ವರ್ಷ 17-18 ರಿಲೀಸ್ ಆಗಿದೆ. ಆಲ್ಮೋಸ್ಟ್ 20 ದಿನಕ್ಕೊಂದು ಚಿತ್ರ ಬಂದಿದೆ. ಯಾಕೆ ಯಾರು ಕಾಯಕರಣ ಯಾರಿಗಿದೆ? ನಾನು ನನ್ನ ಪಿಕ್ಚರ್ ತೆಗೆದು ನಾನೊಂದು ದೊಡ್ಡ ಪ್ರೊಡ್ಯೂಸರ್ ಅಂತ ನನ್ನದೇ ಆದ ಒಂದು ಪ್ರಭಾವ ನನಗೆ. ಅಕ್ಟೋಬರೇ ಬೇಕು ನನಗೆ, ಅಕ್ಟೋಬರ್ ಇದ್ದಿದ್ರೆ ಆಗೋದಿಲ್ಲ ನನಗೆ. ಸೊ ಈ ಥರ ಹಿತಾಸಕ್ತಿಗಳು ಇದೆ, ಇದನ್ನು ಹೇಳಲೇಬೇಕು, ವಾಸ್ತವ ಇದೆ. ಮತ್ತು
ಸ್ಕ್ರೀನಿಂಗ್ ಕಮಿಟಿಯಲ್ಲಿ ನಾನು ಅವತ್ತು ರೆಸೊಲ್ಯೂಷನ್ ಬುಕ್ ನಾನು ಇತ್ತು ತೆಗೆದು ನಾನು ನೋಡಿದೆ, ಎಲ್ಲೂ ಕೂಡ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದ್ದು ಒಂದೇ ದಿನ ಸಿಕ್ಕಿದೆ, ಅರ್ಧ ಗಂಟೆ ವ್ಯತ್ಯಾಸ. ಮೊದಲು ಸಿಕ್ಕಿದ ಲೆಕ್ಕ ಹಾಕಿದ್ರೆ ನನಗೆ ಸಿಕ್ಕಿದ್ದ ಮೇಲೇನು ಸಣ್ಣ ಪ್ಯಾಕೇಜ್ ಸಿಕ್ಕಿದ್ದು. ಮೊದಲು ಸೆನ್ಸಾರ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದು ನಾವು, ಮೊದಲು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು, ಮೊದಲು ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದ್ದು ನಮಗೆ. ಸೀರಿಯಲ್ ನಂಬರ್ ವ್ಯತ್ಯಾಸ ಆಗಿದೆ. ಸೀರಿಯಲ್ ನಂಬರ್ನೇ ಮೆನ್ಷನ್ ಮಾಡಬೇಕು ಅಂತ ಎಲ್ಲೂ ಸ್ಪಿನ್ನಿಂಗ್ ಕಮ್ಯುನಿಟೀಸ್ ನಿರ್ಮಾಪಕ ಸಂಘದಲ್ಲಿ ಎಲ್ಲೂ ಕೂಡ ಇಲ್ಲ, ಆ ಪ್ರಸ್ತಾವನೆ ಇಲ್ಲ. ಅಲ್ಲಿ ಬರ್ತದೆ, ಅಲ್ಲಿ ಮಿನಿಟ್ಸ್ ಅಲ್ಲಿ ಬರ್ತದೆ ಅಂತದ್ದು, ಯಾರಿಗೆ ಮೊದಲು ಸರ್ಟಿಫಿಕೇಟ್ ಸಿಗ್ತದೆ ಅವರು ಮೊದಲು ಸಿನಿಮಾ ಮಾಡಬೇಕಂತ. ಅಲ್ಲಿ ಸೀರಿಯಲ್ ನಂಬರ್, ಈಗ ಒಂದೇ ದಿವಸ ಎರಡು ಮಕ್ಕಳು ಅವಳಿಗೆ ಅವರು ಹುಟ್ಟಿದ್ರೆ ಒಬ್ಬಳಿಗೆ ಹಂಗೆ ಆಗಿದ್ರು ಒಬ್ಬಳಿಗೆ ಹಂಗೆ ಹಾಕಲಿಕ್ಕಿಲ್ಲ ಅಂದ್ರೆ ಹೇಗಾಗ್ತದೆ? ಈಗ ನಮ್ಮ ಪರಿಸ್ಥಿತಿ ಹಾಗೆ, ನಮ್ಮನ್ನಲ್ಲಿ ಹಾಗೆ ಮಾಡಿದ್ರು ಅವರು. ನಿಮಗೆ ನೀನು ಬೇಡ, ನೀನು ಹೋಗು, ನೀನು ಹೋಗು, ನೀನು ಮತ್ತೆ ಬಾ, ಮತ್ತೆ ಬಾ, ನಾವು ಎಲ್ಲಿ ಮತ್ತೆ ಮಾಡು? ಎಲ್ಲಿಗೆ ಏನಾದರೂ ನಮ್ಮನ್ನು ಎಷ್ಟು ರಿಕ್ವೆಸ್ಟ್ ಮಾಡಿದಾರ ಅಷ್ಟೇ ರಿಕ್ವೆಸ್ಟ್ ಅವರಿಗೆ ಮಾಡಲಿಲ್ಲ. ನೀವು ಈ ಅವ್ರಿಗೆ ಒಪ್ಪುದಿಲ್ಲ ಸರಿ, ನೀವು ಅದು ಹೊರಗೆ ಹಿಂದೆ ಬರ್ತೀರಾ ಇಲ್ಲ, ಅವರು ಮೇಜು ಕೊಟ್ಟು ನಾನು ಹೋಗುದೇ ಇಲ್ಲ, ನನಗೆ ಅದೇ ಡೇಟ್ ಬೇಕಂತ ಹೇಳಿದರೆ ಆಗ ನಮಗೆ ಈ ಇದು ಬರ್ತದೆ, ಈಗೋ ಪ್ರಾಬ್ಲಮ್ ಅಲ್ಲ. ಆಗ ನಮಗೆ ಸ್ವಲ್ಪ ಹಠ ಬರ್ತದೆ, ಏನು ಅಷ್ಟು ಅರ್ಥ ಇಲ್ಲದೆ ಅಷ್ಟು ಅವರಿಗೆ ಇದು ಇದಿರುವಾಗ ನಾವು ನಮಗೆ ನಾವು ಏನು ದೊರೆಯಿದೆ ಅಂತ ಅವರಿಗೆ ಸಹ ಗೊತ್ತಾಗಿದೆ. ಅಕ್ಟೋಬರ್ ನಮಗೆ ನೋಡಿ ಇರಬೇಕಾದ್ರೆ ಅದು ನಾವು ಇಲ್ಲಿ ಸೀರೆ ಹೇಳ್ತೇವೆ, ನಾಲ್ಕು ಪಿಕ್ಚರ್ ಅವ್ರು ತೆಗೆದ್ರು ಎಲ್ಲ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್, ಇದು ಒಳ್ಳೆ ಒಂದು ಪೀರಿಯಡ್. ಆ ಪೀರಿಯಡ್ ನನಗೆ ಬೇಕು, ನನಗೆ ಬೇಕಂತ ಹೇಳಿದರೆ ಸಲ್ಮಾನ್ ಖಾನ್ ಈದಿಗೆ ಪಿಕ್ಚರ್ ಬಿಟ್ಟಾಗ ಆ ಸಲ್ಮಾನ್ ಖಾನ್ ನನಗೆ ಬೇರೆ ಯಾರು ನನಗೆ ಬರಬಾರ್ದು ಅಂತಂದರೆ ಆನೆ ಬರ್ತದೆ, ಆನೆ ಬರುವಾಗ ನೀವು ಸಂದೆ ಸೈಡಿಗೆ ಇಲ್ಲಿ ಅಂತ ಹೇಳಿದಾಗ ಆಯಿತು. ಅದಕ್ಕೆ ನಾನು ಒಬ್ಬರಿಗೆ ತಯಾರಿಲ್ಲ, ಯಾವ ಸಹ ನಾನು ಸಹ ಹಾಗೆ ಮಾಡಿದರೆ ನನ್ನೂ ಸಹ ಯಾರಾದರೂ ಎದುರಿಸಲೇ ಬೇಕು. ಯಾಕೆ ಇದು ನಮ್ಮ ನನ್ನ ಇದನ್ನು ನಾವು ತೋರಿಸೋದಲ್ಲ, ಯಾರು ಪಾಪದವರು ಓಡ್ತಾರೆ. ಈಗ ಕೆಲವು ಸಿನಿಮಾದವರು ಹೆದರಿ ಸೆನ್ಸರ್ಗೆ ಸಂತ ಹೋಗುದಿಲ್ಲ, ಆ ಸಿನಿಮಾ ಮಾಡ್ತದೆ ಆ ಸಿನಿಮಾ ಮಾಡ್ತದೆ ಸೆನ್ಸರ್ ಮಾಡೋದಿಲ್ಲ ಅಂತ ಹೆದರಿ ಕೊಟ್ಕೊಂಡಿದ್ದಾರೆ. ಅವರಿಗೆ ಮೊದಲು ನಾಲ್ಕೈದು ಪಿಕ್ಚರಿಗೆ ಉಂಟು, ಯಾರು ಸೆನ್ಸರ್ಗೆ ಹೋಗ್ತಿಲ್ಲ, ಬೇಡ ಅವ್ರು ಬಂದು ಹೋಗ್ತಿದ್ದಾರೆ, ಅವರಿಗೆ ಯಾರು ಮನೆ ಎದುರು ಹೋಗುದಂತ ನಾವು ಅದೇ ಅವರಿಗೆ ಎದುರು ಹೋಗುದಂತ ನಾವು ಬಂದಿದ್ದೇವೆ ಸೆನ್ಸರ್ ನಮ್ದಾಯಿತು ಹಾಕುವ ಮಾತುಕತೆ ಆಗ್ತಿತ್ತು. ಮಾತು ನೀವು ಹೇಳಿದಾಗ ಮಾತುಕತೆ ಭಾರಿ ಚೆನ್ನಾಗಿ ಆಗ್ತಿತ್ತು, ಆದರೆ ಅವರು ಮಾತಾಡಲಿಕ್ಕೆ ತಯಾರಿಲ್ಲ. ಬಟ್ ನಾವು ಇದಕ್ಕೆ ನೀ ಬಂದ ಎಂಟಿಗೆ ಹೋಗಿ ನಾವು ಬೇಕು ಬೀಳೋದು, ಅವರು ನಮ್ಮ ಹತ್ರ ಕೇಳಿ ಅಲ್ಲ ನೋಡಿ ಹೀಗೆ ಉಂಟು. ನಾವು ನಮಗೆ ಭಿನ್ನಾಭಿಪ್ರಾಯ ಏನಿಲ್ಲ, ಏನುಂಟು ಭಿನ್ನಾಭಿಪ್ರಾಯ, ನಾವು ಏನಿದ್ರು ಆರೋಗ್ಯಕರವಾದ ಸ್ಪರ್ಧೆ ಕೊಡ್ತಿದ್ದೇವೆ ಅಷ್ಟೇ, ಅದರಿಂದ ನಮಗೆ ಮತ್ತೆ ಇನ್ನೊಬ್ಬರಿಗೆ ಏನಿದ್ದಲ್ಲ. ಯಾಕೆ ಯಾರು ನನ್ನ ಹಣದಲ್ಲಿ ನಾನು ಊಟ ಮಾಡೋದು, ಅವರ ಹಣದಲ್ಲಿ ಅವರು ಊಟ ಮಾಡೋದು, ಅದು ಮಾತಲ್ಲಿ ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡ್ಕೊಡ್ಬೋದಲ್ಲ. ಯುಗದ ಪ್ರಶ್ನೆ, ಯುಗದ ಪ್ರಶ್ನೆ ಯಾರು ಸಹ ನೋಡಿ, ನಿಮ್ಮ ವೃತ್ತಿಯ ಸರ್ಟಿಫಿಕೇಟ್ ನೋಡಿ, ನೀವು ಯಾರಾದರೂ ನಿಮ್ಮ ಒಳ್ಳೆದಾಗಿ ಮಾತಾಡಿದ್ರೆ ಮಾತ್ರ ನಿಮ್ಮ ಏನಾದ್ರು ಇದಾವುದಲ್ಲ, ಆಗ ಅದು ಯುಗದ ಪ್ರಾಬ್ಲಮ್ ಅಲ್ಲ. ನಾವು ಯುಗದ ನಾನು ಒಬ್ಬರಿಗೆ ತಯಾರಿಲ್ಲ, ಯಾವ್ದು ನಾನು ನನ್ನ ಎಂಥ ವೀಕ್ನೆಸ್ ಉಂಟು ನೋಡಿ, ಅದನ್ನು ನೀವು ಸುರಿಗೆ ತಿಳಿಬೇಕು. ಆ ವೀಕ್ನೆಸ್ ಅನ್ನು ನಾನು ಉಪಯೋಗಿಸಿದ್ದೆ, ವೀಕ್ನೆಸ್ ಅಂದರೆ ಬೇರೆ ವೀಕ್ನೆಸ್ ಅಲ್ಲ. ಹೇಗೆ ನಾನು ಬೆಂಡಾಕ್ತೆ ನಮ್ಮ ನಿಮಗೆ ಗೊತ್ತಿದ್ದರೆ ನಮ್ಮ ಬೆಂಡು ಮಾಡ್ಬೋದಲ್ಲ, ನಮ್ಮ ಕಡೆ ಗೊತ್ತಿದೆ, ಅದಕ್ಕೆ ಯಾರು ತಯಾರಿಲ್ಲ. ನಿರ್ಮಾಪಕ ಸಂಘದಲ್ಲಿ ಅಂದರೆ ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ರು, ಅದು ನಿರ್ಮಾಪಕ ಸಂಘದ ಅಧ್ಯಕ್ಷರು ಬರಲಿಲ್ಲ, ಅವರು ಬಲ್ಲ ಅವರು ಅದರ ನಂತರ ತುಂಬ ಪ್ರಯತ್ನ ಪಟ್ಟರು. ಯಾರು? ರಾಜೇಶ್ ಬೊಮ್ಮಾರ್. ಹೇಗಾದ್ರೂ ಮಾಡಿ ನೀವು ಹಿಂದೆ ಹೋಗಿ, ನಮ್ಮನ್ನು ಹಿಂದೆ ಹೋಗಿ ಹೇಳಿದ್ರೆ ಅವರೇ ಹಿಂದೆ ಹೋಗಿ ಅಂತ ಹೇಳಿದ್ರು. ಯಾವ ಸಹ ನಮ್ಮನ್ನು ಹಿಂದೆ ಹೋಗಿ, ನೀವು ಹಿಂದೆ ಹೋಗಿ ಏನಾಗೋದಿಲ್ಲ, ನಿಮಗೆ ದೇವರಿದ್ದಾರೆ ದೇವರಿದ್ದಾರೆ ಅದು ಅಮ್ಮ ನಮ್ಮ ಹೆಸರು ನಮ್ಮ ನಮ್ಮ ಸಿನಿಮಾದ ಹೆಸರಲ್ಲಿ ನಮ್ಮ ದೇವರೇ ಇದ್ದಾರೆ, ಅಣ್ಣಪ್ಪ ಅಂತ ಇದ್ದಾರೆ, ಮಂಜುನಾಥ ಅಣ್ಣಪ್ಪನೇ ಇದ್ದಾರೆ, ಮಂಜುನ ನಾವು ಯಾವ್ದಾದ್ರು ಇನ್ನೂ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಸೀದಾ ಅದೇ ಮಾತು ಹೇಳಿದ್ರು, ನಮ್ಮ ಹೆಸರು ಸಿನಿಮಾದ ಕೈಕಿನ ಹೆಸರೇ ಅಣ್ಣಪ್ಪ ಅಲ್ಲ, ಅವ್ರಿಗೆ ಅವ್ರ ನಮಗೆ ನೆನಪು ಬಿಟ್ಟವರು ಅದೇ ಹೆಸರನ್ನು ಹಾಕಿದ್ದು, ಹಾಕಿರುವಾಗ ದೇವರಿದ್ದಾರೆ ಅವ್ರು ಹೇಳಿದ್ದು ನಮ್ಮ ದೇವರೇ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಅಂತ ಅವರು ಕ್ಲೀನ್ ಹೇಳಿದ್ದಾರೆ. ಅವರು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿದ್ದಾರೆ ಯಾರು? ರಾಜೇಶ್ ಬೊಮ್ಮಾ ಅವರು. ಬಟ್ ಎಂತ ಅವ್ರಿಗೆ ಅವರಿಂದ ಏನು ಆಗುದಿಲ್ಲ, ಆಗಲಿಲ್ಲ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರಿಗೆ ಎಂತಾಗಿದೆ, ಅವರ ನಮ್ಮ ಊರಿನವರಲ್ಲ, ಅವರಿಗೆ ಅವ್ರ ಮಾತಿನ ಅಡಿದಿಲ್ಲ ಅಂತ ಗೊತ್ತಿಲ್ಲ. ಬಟ್ ಅವ್ರ ಬ್ಯಾಲೆನ್ಸ್ ಹಾಕಿ ಕೊಟ್ಟಂತೆ ನೋಡಿದ್ರೆ ಆಗಲಿಲ್ಲ. ಅದು ಸೀನ್ ಕಮಿಟಿ ಹೇಳಿದ್ದಾರೆ, ಆದರೆ ನಮ್ಮದು ಸೀರಿಯಲ್ ನಂಬರ್ ನಮಗೆ ಸುಳಿಗೆ ಸಿಕ್ಕಿದ್ರು, ಅವ್ರ ಸೀರಿಯಲ್ ನಂಬರ್ ನಮಗಿಂತ ಒಂದು ಮೊದಲು ಅದು ಅದನ್ನೇ ಅವರು ಇಟ್ಕೊಂಡಿದ್ದಾರೆ, ಅದು ಬೇರೆ ಇಲ್ಲ. ಟೆಕ್ನಿಕಲ್ ಅಂದರೆ ನಾವು ಸೆನ್ಸರ್ ಸರ್ಟಿಫಿಕೇಟ್ಗೆ ಕಂಪ್ಲೀಷನ್ ಆಗಿ ನಾವು ಅಪ್ಲಿಕೇಶನ್ ಹಾಕ್ತೀವಿ ಸೆನ್ಸರ್ ಸರ್ಟಿಫಿಕೇಟ್, ಅದನ್ನು ಅವರಿಗಿಂತ ನಾವು ಆಲ್ಮೋಸ್ಟ್ ಒಂದು ತಿಂಗಳು ಮುಂಚೆ ಕೊಡ್ತೀವಿ ಒಂದು. ಎರಡನೇದು ಶೂಟಿಂಗ್ ವೈಸ್ ಹೋಗೋದು ಅಂತಾದರೂ ನಾವು ಅವರಿಗಿಂತ ಸುಮಾರು ಒಂದು 8 ತಿಂಗಳು ಮೊದಲು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಇನ್ವೆಸ್ಟ್ಮೆಂಟಲ್ಲಿ ನಾವು ಆಲ್ಮೋಸ್ಟ್ ಒಂದು ವರ್ಷ 2 ತಿಂಗಳಾಯ್ತು ನಾವು ಮಾಡಿ. ಇವೆರಡನೇದು ಸೆನ್ಸರ್ ಸರ್ಟಿಫಿಕೇಟ್ ಸಿಕ್ಕಿತ್ತು ನನಗೆ ಮೊದಲು, ಇದು ಮೂರಲ್ಲೂ ನಮಗೆ ಮೊದಲು ಸಿಕ್ಕಿದೆ. ಸೊ ಯಾವುದರಲ್ಲೂ ನಿರ್ಮಾಪಕರ ಸಂಘದಲ್ಲಾಗಲಿ ಸ್ಕ್ರೀನಿಂಗ್ ಕಮಿಟಿಯಲ್ಲಾಗಲಿ ಸೆನ್ಸರ್ ಸರ್ಟಿಫಿಕೇಟ್ನ
ಆ ನಂಬರ್ನ ನಾವು ನೋಟ್ ಮಾಡ್ಕೊಳ್ತೀವಿ ಅಂತಂದ್ರೆ 900 ಇನ್ನೂ ರಿಲೀಸ್ ಆಗಿಲ್ಲ ಭೂಮಿಕ ಇವತ್ತಾಗಲಿಲ್ಲ, ನಾವು ಅವ್ರ ನಂತರ ಬರಬೇಕಾಗಲ್ಲ, ಅವ್ರನ್ನೆಲ್ಲ ವೆಯ್ಟ್ ಮಾಡಬೇಕಾಗ್ತದೆ ನಾವು. ಸೊ ಆದ್ದರಿಂದ ಎಲ್ಲರೂ ಎಲ್ಲ ರೀತಿಯೂ ಈ ರೀತಿಯೇ ಅನ್ನೋದು ಮೆನ್ಷನ್ ಮಾಡಲಿಲ್ಲ. ಒಂದೇ ದಿನ ಸಿಕ್ಕಿದಾಗ ಏನು ಸಮಸ್ಯೆ ಆಗುತ್ತೆ ಅನ್ನೋದು ಇಷ್ಟು ಇದು ಆಯಿತು, ಫಸ್ಟ್ ಟೈಮ್ ಆಗಿತ್ತು. ಫಸ್ಟ್ ಅವರಿಗೂ ಸಮಸ್ಯೆ ಆಗಿರ್ಬೋದು. ಅದಕ್ಕೆ ಭೂಮಿಗೆ ನೀವು ಹೇಳಿದ್ರಲ್ಲ ಅವ್ರಿಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂತ. ಒಮ್ಮೆ ಸೆನ್ಸರ್ ನೋಡಿ ನಿಮ್ಮ ಮಾಡಿದ್ರೆ ಒಂದು ಸೆನ್ಸರ್ ಹೋಗಿ ನೋಡಿ, ಅವ್ರು 94 ನಾವು 95 94 ನಾವು ಒಂದು ತಿಂಗಳ ನಂತರ ಹೋಗಿ ಅದನ್ನು ನಿಂತ್ಕೊಂಡ ಅಂತ ನೆನೆಸೋ. ನಾನು 95 ನಾವು ಸುರಿಗೆ ತಗೊಂಡೆ, ನಾನು ಸಿನಿಮಾಗೆ ರೆಡಿಯಾಗಿ 94 ನಾವು ನಾನು ಸಿನಿಮಾ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಬಿಟ್ಕೊಡ್ಬೇಕಾ? ನೀವು ಹೇಳಿದಾಗ ಅವರು ಒಂದು 2 ವಾರ ನಂತರ ನಾವೆಲ್ಲ ಪ್ರಿಪೇರ್ ಆದ ನಂತರ ನಾನು ಸಿನಿಮಾ ಮಾಡ್ತೇನೆ, ನಂದು 94 ನಾನು ಬರ್ಬೇಕು, ನಾನು ಬರ್ತೇನೆ ಅಂತ ಹೇಳಿದರೆ ನಾವು ಬಿಟ್ಟುಕೊಡ್ಬೇಕಂತ. ನಾವು ಸಿಕ್ಕಿದ ಆಗಲೇ ನಾವು ಇದು ಮಾಡಿ ಆಗಿದೆ. ನಮ್ಮದು ಸೆನ್ಸರ್ ನಮಗೆ ಸಿಕ್ಕಿದ ಕೂಡಲೇ ಎಲ್ಲ ಟಾಪಿಸಿಗೆ ಮೊದಲು ವಾಟ್ಸಪ್ ಮುಖಾಂತರ ನಾವು ಕೊಟ್ಟದ್ದು. ಮಂಗಳೂರಿನಲ್ಲಿ ಆದಷ್ಟು ಎತ್ತು ಟಾಕಿಸ್ಗಳು ಸಿಗುವಂತ ನಿರ್ಮಾಣ ಸಂಘ ಮಾಡಿದ್ರು. ಚಲನಚಿತ್ರಕ್ಕೂ ರೈತರು ಸುಚಿತ್ರ ಕೊಡ್ತಾ ಇಲ್ಲ, ಪ್ರಭಾತ್ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ಸೀರಿಯಸ್ ಆಗಿ ಮಾಡಿ. ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸುಮಾರು ಒಂದು 8-9 ಥಿಯೇಟರ್ಗಳು ಕ್ಲೋಸ್ ಆಗಿದ್ದಾರೆ. ಮತ್ತೆ ಅದು ಮತ್ತೆ ಈ ತುಳು ಚಿತ್ರಗಳಿಂದ ಇದ್ದ ದೃಷ್ಟಿ ಇದೆ, ಅದೆಲ್ಲ ಮತ್ತೆ ಓಪನ್ ಆಗಿ ಸಿಕ್ಕಿದ್ರೆ ಒಳ್ಳೆದಾಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ, ನಮಗೆಲ್ಲರಿಂದ ಅನುಕೂಲ ಆಗ್ತದೆ. ನಾವು ರಜೇಶ್ ಬ್ರಹ್ಮ ಅವ್ರು ಹೇಳಿದ್ರು ಮತ್ತು ನಮ್ಮ ಮನವಿ ಕೂಡ. ಹಲೋ ನಮಸ್ಕಾರ ಎಲ್ರಿಗೂ. ಪೈಪೋಟಿ ಅನ್ನೋದು ಎಲ್ಲ ಕಡೆಯಲ್ಲಿ ಇದೆ. ಪೈಪೋಟಿ ಇಲ್ಲಿ ಅಲ್ಲ, ಇದು ಬೇರೆ ಬೇಡ. ನನ್ನ ಚಿತ್ರನೇ ಒಂದಲ್ಲ ಎರಡಲ್ಲ ಅನ್ನೋದ ಚಿತ್ರ ನಮ್ಮ ಅಣ್ಣನ ಜೊತೆ ಪೈಪೋಟಿ ಬಿದ್ದು ಏನೋ ಒಂದು ಹಂತದಲ್ಲಿ ಬಂದು ನಿಂತಿದೆ. ಅದಕ್ಕೆ ನಾನು ತಾಜ ಉದಾಹರಣೆ. ಈಗ ಹೌದು ಅಣ್ಣಂದು ಕಾಸರಗೋಡು ನಮ್ದು ಒಂದಲ್ಲ ಎರಡಲ್ಲ. ನಾನು ಇವಾಗ ಪ್ರತಿಭಟನ ಹತ್ರ ಹೇಳಿದೆ, ಹಾಗೆ ನಾವು ಜಗಳ ಮಾಡ್ಕೊಂಡು ಕೂತ್ರೆ ಏನು ಆಗಲ್ಲ. ಇಲ್ಲಿ ಏನಿದ್ರೂ ನಾವು ಸಮಾಧಾನದಲ್ಲಿ ಒಂದು ಅನುಸರಿಸ್ಕೊಂಡು ಹೋಗ್ಬೇಕು ಒಗ್ಗಟ್ಟಿನಿಂದ. ಹಾಗಾಗಿ ಈ ಚಿತ್ರನೂ ಹಾಗೆ ಅಣ್ಣಪ್ಪ, ನಾನು ಆವಾಗಲೇ ಹೇಳಿದಾಗೆ ಇದಕ್ಕಿಂತ ಮುಂಚೆ ನೀವು ಯಾವ ರೀತಿಯಲ್ಲೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದಕ್ಕಿಂತ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಕೊಟ್ಟು ನಮ್ಮ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಬೇಕು, ಆ ಥರ ನಿಮ್ಮ ಸಹಕಾರ ಬೇಕು ನಮಗೆ. ಇಷ್ಟನ್ನು ನಾನು ಹೇಳಬಲ್ಲೆ.